ಸ್ಟೂಡೆಂಟ್ಸ್ ನನ್ನ ಹತ್ರ ಇಲ್ಲಿ ಒಂದು ಕ್ವಶನ್ ಇದೆ. ಇದು ಸಿಕ್ಸ್ ಮಾರ್ಕ್ಸ್ ಗೆ ಕೇಳ್ತಕ್ಕಂತ ಕ್ವಶನ್. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಚ್ ಆರ್ ಎ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಕ್ವಶನ್, ಫಸ್ಟ್ ಕ್ವಶನ್ ಹೋಗೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ಟ್ಯಾಕ್ಸಬಲ್ ಅಂಡ್ ಎಕ್ಸೆಂಪ್ಟೆಡ್ ಅಮೌಂಟ್ ಆಫ್ ಹೌಸ್ ರೆಂಟ್ ಅಲೋಯೆನ್ಸ್ ಆಫ್ ಟೂ ಅಸೆಸೀಸ್ ಅಂತ ಹೇಳಿದ್ದಾರೆ. ಇಬ್ರು ಅಸೆಸಿ ಇದಾರಂತೆ, ಒಬ್ಬನು ಎಕ್ಸ್ ಒಬ್ಬನು ವೈ ಅಂತ ಇದಾರಂತೆ. ಎಕ್ಸ್ ಬಂದು ದಾವಣಗೆರೆಯಲ್ಲಿದ್ದಾನೆ, ವೈ ಬಂದು ಡೆಲ್ಲಿಯಲ್ಲಿದ್ದಾನೆ. ಎಕ್ಸ್ ಇಲ್ಲಿದ್ದಾನೆ ದಾವಣಗೆರೆಯಲ್ಲಿದ್ದಾನೆ, ವೈ ಎಲ್ಲಿದ್ದಾನೆ ಡೆಲ್ಲಿಯಲ್ಲಿದ್ದಾನೆ. ಅವನ ಸ್ಯಾಲರಿ ಡೀಟೇಲ್ಸ್ ಎಕ್ಸ್ ಮತ್ತೆ ವೈ ದು ಬೇಸಿಕ್ ಸ್ಯಾಲರಿ ಪರ್ ಮಂತ್ 30,000-40,000 ಎಕ್ಸ್ ದು ವೈ ದು. ಡಿಎಲ್ಎಸ್ ಅಲೋಯೆನ್ಸ್ ಪರ್ ಮಂತ್ 50% ಎಂಟರ್ಸ್ ಇನ್ ಟು ರಿಟೈರ್ಮೆಂಟ್ ಬೆನಿಫಿಟ್ 20,000-20,000. CCA ಪರ್ ಮಂತ್ 1,000-1,000. HRA ಅಲೋಯೆನ್ಸ್ ಪರ್ ಮಂತ್ ಈಸ್ 8,000-10,000 ಪರ್ ಮಂತ್. ಆಕ್ಚುಯಲ್ ರೆಂಟ್ ಪೇಡ್ ಪರ್ ಮಂತ್ 4,000-8,000 ಅಂಡ್ ಪ್ಲೇಸ್ ಆಫ್ ವರ್ಕಿಂಗ್ ಈಸ್ ದಾವಣಗೆರೆ ಅಂಡ್ ಡೆಲ್ಲಿ ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಎಲ್ಲ ಗೊತ್ತಿರೋ ಹಾಗೆ ಹೌಸ್ ರೆಂಟ್ ಅಲೋಯೆನ್ಸ್ ಅಂದ್ರೆ ಬಾಂಬೆ ಡೆಲ್ಲಿ ಕಲ್ಕತ್ತಾ ಮೆಡ್ರಾಸ್ ಅಂದ್ರೆ ಚೆನ್ನೈ ಅಂದ್ರೆ 50% ಆಫ್ ಸ್ಯಾಲರಿ ತಗೋತೀವಿ. ಅದರ್ ದ್ಯಾನ್ ಬಾಂಬೆ ಕಲ್ಕತ್ತಾ ಡೆಲ್ಲಿ ಮೆಡ್ರಾಸ್ ಅಥವಾ ಚೆನ್ನೈ 40% ತಗೊಳ್ಳಿ. ಬೇರೆದಾದ್ರೆ ಈ ನಾಲ್ಕು ಸಿಟಿ ಬಿಟ್ರೆ 40%, ಈ ನಾಲ್ಕು ಸಿಟಿಗಾದ್ರೆ 50% ಅಂತ ತಗೊಳ್ಳಿ. ಕರೆಕ್ಟಾ? ಮರ್ತೋಗಿದ್ಯಾ? ಇಲ್ಲ. ಓಕೆ, ಈಗ ಒಂದೇ ಸರಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆನಾ? ಸಿ ಫಸ್ಟ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಎಚ್ ಆರ್ ಎ. ಓಕೆನಾ? ಇದು ಮಿಸ್ಟರ್ ಎಕ್ಸ್ ಅಂತ ಅನ್ಕೋಣ, ಇದು ಮಿಸ್ಟರ್ ವೈ ಅಂತ ಅನ್ಕೋಣ. ಓಕೆನಾ? ಮಿಸ್ಟರ್ ವೈ ಎಲ್ಲಿದಾನಪ್ಪ ಅಂದ್ರೆ ದಾವಣಗೆರೆನಲ್ಲಿ ಇದ್ದಾನೆ. ಮಿಸ್ಟರ್ ವೈ ಎಲ್ಲಿದ್ದಾನೆ? ಡೆಲ್ಲಿಯಲ್ಲಿದ್ದಾನೆ. ದಾವಣಗೆರೆಯಲ್ಲಿದ್ರೆ ಎಷ್ಟು ಬರುತ್ತೆ? 40% ಆಫ್ ಸ್ಯಾಲರಿ ಆಗುತ್ತೆ. ಇಲ್ಲಾದ್ರೆ ಎಷ್ಟಾಗುತ್ತೆ? 50% ಆಫ್ ಸ್ಯಾಲರಿ ಆಗುತ್ತೆ. ಕರೆಕ್ಟಾ? ಈಗ ನಮಗೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಓಕೆನಾ? ಎಕ್ಸ್ ಗೆ 2 ಕಾಲಮ್, ವೈ ಗೆ 2 ಕಾಲಮ್. ಓಕೆನಾ? ಈಗ ಸ್ಯಾಲರಿ ಫಾರ್ ದ ಪರ್ಪಸ್ ಏನೇನ್ ಬರುತ್ತೆ? ಸ್ಯಾಲರಿ ಫಾರ್ ಎಚ್ ಆರ್ ಎ ಪರ್ಪಸ್ ಗೆ, ಓಕೆನಾ, ಎಕ್ಸ್ ಮತ್ತೆ ವೈ ಗೆ, ಓಕೆನಾ, ಬೇಸಿಕ್ ಸ್ಯಾಲರಿ ಬರುತ್ತೆ ಡಿಎ. ಎಂತ ಡಿಎ ಆಗಿರ್ಬೇಕು? ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರಬೇಕು. ಆಮೇಲೆ ಏನಾಗಿರುತ್ತೆ? ಕಮಿಷನ್. ಎಂತ ಕಮಿಷನ್? ಪರ್ಸೆಂಟೇಜ್ ಆನ್ ಸೇಲ್ಸ್ ಆಗಿರುತ್ತೆ. ಹೌದಾ? ಇಲ್ಲಿ ಬೇಸಿಕ್ ಸ್ಯಾಲರಿ ಇವೊಂದು 30,000 ಪರ್ ಮಂತ್, ಹೌದಾ, ಇವೊಂದು 40,000 ಪರ್ ಮಂತ್. ಓಕೆನಾ? ಡಿಎ 50% ಎಂಟರ್ಸ್ ಇನ್ ಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳ್ತಾರೆ. ಎಕ್ಸ್ ಗೆ ಟೋಟಲ್ 20,000 ಪರ್ ಮಂತ್ ಡಿಎ ಬರ್ತಾ ಇದೆ, ಅದರಲ್ಲಿ 50% ಅಂದ್ರೆ ಎಷ್ಟು? 10,000 ಪರ್ ಮಂತ್. ವೈ ದು ಕೂಡ 20,000 ಇದೆ, 50% ಅಂದ್ರೆ ಎಷ್ಟು ಬರುತ್ತೆ? ಕಮಿಷನ್ ಇಲ್ಲ. ಅಲ್ಲಿಗೆ ಟೋಟಲ್ ಪರ್ ಮಂತ್ ಇವನ್ ಎಷ್ಟಾಯ್ತು? 40,000. ಇವನ್ ಎಷ್ಟಾಯ್ತು? 50,000 ಇಂಟು 12 ಮಾಡ್ಕೊಂಡ್ರೆ 12,48, 4,80,000, 12,56,000 ಆಯ್ತು. ಅಲ್ಲಿಗೆ ಎಕ್ಸ್ ದು ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಎಚ್ ಆರ್ ಎ, ಎಕ್ಸ್ ದಾದ್ರೆ 4,80,000, ವೈ ದಾದ್ರೆ 6,00,000 ಆಯ್ತು. ಕರೆಕ್ಟಾ? ಈಗ ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ 8,000 ಎಕ್ಸ್ ಅಂತ ಹೇಳ್ತಾರೆ. 8,000 ಇಂಟು 12 ಮಾಡಿದ್ರೆ 96,000 ಬರುತ್ತೆ. ಕರೆಕ್ಟಾ? ವೈ ದಾದ್ರೆ 10,000 ಇಂಟು 12 ಮಾಡಿಕೊಟ್ರೆ 1,20,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಇಬ್ಬರದು ಅಟ್ ಎ ಟೈಮ್ ಮಾಡೋಣ, ಸೊ ದಟ್ ಈಸಿ ಆಗುತ್ತೆ. ಲೆಸ್ ಲೀಸ್ಟ್ ಈಸ್ ಎಕ್ಸೆಂಪ್ಟೆಡ್. ಕರೆಕ್ಟಾ? ಲೀಸ್ಟ್ ಈಸ್ ಎಕ್ಸೆಂಪ್ಟೆಡ್. ಯಾವ್ದಾವ್ದು ಲೀಸ್ಟ್ ಅಂದ್ರೆ ಮೊದಲನೇದು ಆಕ್ಚುವಲ್ ಎಚ್ ಆರ್ 96,000 ಎಕ್ಸ್ದು,
120,000 y ಕರೆಕ್ಟ್ ಆ ಸೆಕೆಂಡ್ ವನ್ ನಾವು 40% ಅಥವಾ 50% 40% ಆರ್ 50% ಆಫ್ ಸ್ಯಾಲರಿ ಕರೆಕ್ಟ್ ಆ ಇವನು ದಾವಣಗೆರೆ ಇರೋದಕ್ಕೆ 40% 480,000 ಇದ್ರೆ 40% ಎಷ್ಟು ಬರುತ್ತೆ 480 × 40% 1,92,000 ಅದೇ 6 lakhs ಮೇಲೆ ಇವನ್ ಡೆಲ್ಲಿ 50% ಹಾಕೊಳ್ತೀನಿ ಎಷ್ಟಾಗುತ್ತೆ 3 lakhs ಆಗುತ್ತೆ ಕರೆಕ್ಟ್ ಮೂರನೇ ಪಾಯಿಂಟ್ ಆಕ್ಚುಯಲ್ ರೆಂಟ್ ಪೇಯ್ಡ್ ಕರೆಕ್ಟ್ ಎಷ್ಟೆಸ್ ಇದೆ ಅಂದ್ರೆ ಆಕ್ಚುಯಲ್ ರೆಂಟ್ 4,000 ಎಕ್ಸ್ ಕೊಡ್ತಾ ಇದ್ದೇನೆ 4,000 × 12 ಎಕ್ಸ್ 48,000 ಆಗುತ್ತೆ ಕರೆಕ್ಟ್ ಇದರಲ್ಲಿ 10% ಆಫ್ 4,80,000 ಎಷ್ಟು ಬರುತ್ತೆ 48,000 ಬರುತ್ತೆ ಅಲ್ಲಿಗೆ ಜೀರೋ ಆಗುತ್ತೆ ಕರೆಕ್ಟ್ 4,80,000 10% 4,800 ಅಲ್ಲ ಎಷ್ಟು ಬರುತ್ತೆ 48,000 ಬರುತ್ತೆ ಓಕೆನಾ ಇದು ಎಕ್ಸ್ ಆಯ್ತು ವೈ ದಂದ್ರೆ ಆಕ್ಚುಯಲ್ ರೆಂಟ್ ಬಂದು 8,000 ರುಪೀಸ್ ಕೊಡ್ತಾ ಇದ್ದಾನೆ 8,000 × 12 ಆದ್ರೆ 96,000 ಆಯ್ತು ಲೆಸ್ 10% ಆಫ್ ಸ್ಯಾಲ್ರಿ ಆದ್ರೆ ಹೌದಾ 6 lakhs ಮೇಲೆ 10% 60,000 ಬರುತ್ತೆ ಇವಂದಾದ್ರೆ 36,000 ಬರ್ತಾ ಇತ್ತು ಉಳಿದಿತ್ತು ಕರೆಕ್ಟಾ ಇವೆರಡರ ಡಿಫರೆನ್ಸ್ 0 ಇವೆರಡರ ಡಿಫರೆನ್ಸ್ 36,000 ಕರೆಕ್ಟ್ ಈಗ ನಮಗೆ ಈ ಮೂರರಲ್ಲಿ ಯಾವುದಪ್ಪ ಕಡಿಮೆ ಇರೋದು 0 ಕರೆಕ್ಟ್ ಹಾಗಾದ್ರೆ ಮಿಸ್ಟರ್ ಎಕ್ಸ್ ಗೆ 1 ರೂಪಾಯಿ ಎಕ್ಸೆಂಪ್ಷನ್ ಎಚ್ ಆರ್ ಎಸ್ ಸಿಗೋದಿಲ್ಲ ಅವನು ಫುಲ್ 96,000 ರುಪೀಸ್ ಮೇಲೆ ಎಚ್ ಆರ್ ಎ ಏನಾಗುತ್ತೆ ಟ್ಯಾಕ್ಸ್ ಅದಲ್ಲ ಕರೆಕ್ಟ್ ಎಸ್ ಆರ್ ನೋ ಈ ಮೂರಲ್ಲಿ ಯಾವ್ದಪ್ಪ ಕಡಿಮೆ ಇರೋದು 36,000 ಹಾಗಾದ್ರೆ ಇವನ್ಗೆ ಎಕ್ಸೆಂಪ್ಷನ್ 36,000 ಎಕ್ಸೆಂಪ್ಷನ್ ಸಿಗುತ್ತೆ ಇನ್ ಎಷ್ಟು ಟ್ಯಾಕ್ಸ್ ಆಗುತ್ತೆ 84,000 ರುಪೀಸ್ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಇದು 6 marks ಗೆ ಕೇಳ್ತಕ್ಕಂತ ಕ್ವಶ್ಚನ್ ಓಕೆನಾ ತುಂಬಾ ಕಷ್ಟವಾಗಿ ಕೇಳಬೇಕು ಅಂತ ನಿಮ್ಗೆ ವ್ಯಾಲ್ಯೂಯೇಷನ್ ಪೇಪರ್ ಸೆಟ್ಟರ್ ಅನ್ಸಿದ್ರೆ ಈ ತರದ ಕೇಳುವಂತ ಸಾಧ್ಯತೆಗಳು ಇರುತ್ತೆ ಅರ್ಥ ಆಯ್ತಾ ಎರಡು ಬರುತ್ತೆ ಅದರ್ ದ್ಯಾನ್ ಬಾಂಬೆ ಕಲ್ಕಟ್ಟಾ ಡೆಲ್ಲಿ ಚೆನ್ನೈ ಮತ್ತೆ ಬಾಂಬೆ ಕಲ್ಕಟ್ಟಾ ಡೆಲ್ಲಿ ಆದ್ರೆ ಹ್ಯಾಂಗೆ ಅರ್ಥ ಆಗ್ತಿದ್ಯಾ ಕಾಪಿ ಮಾಡಿ ಬಾಂಬೆ ಕಲ್ಕಟ್ಟಾ ಡೆಲ್ಲಿ ಚೆನ್ನೈ ಸರ್